ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಾದರೂ ಮೌನ ಮುರಿತಾರ ಸಂಸದ ಪ್ರತಾಪ್ ಸಿಂಹ. ಘಟನೆ ಬಳಿಕ ಇಂದು ಮೊದಲ ಬಾರಿಗೆ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೋಮವಾರಪೇಟೆಯಲ್ಲಿ ಕೊಡವ ಸಮಾಜದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಪ್ರತಾಪ್ ಸಿಂಹ. ಸಂಜೆ ಕುಶಾಲನಗರದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆರೋಪಿಗಳಿಗೆ ಪ್ರತಾಪ್ ಸಿಂಹ ಕಚೇರಿಯಿಂದಲೇ ಪಾಸ್ ನೀಡಿದ್ದಂಥ ಆರೋಪ ಇದೆ. ವಿಪಕ್ಷಗಳ ಆರೋಪಕ್ಕೆ ಸೈಲೆಂಟ್ ಆಗಿದ್ರು ಪ್ರತಾಪ್ ಸಿಂಹ ಅವರು, ಕಾಣಿಸ್ಕೊಂಡಿದ್ದಲ್ಲ, ಅವರು ಫೋನ್ ಸಂಪರ್ಕಕ್ಕೂ ಸಿಗ್ತಾ ಇರಲಿಲ್ಲ. ಎಲ್ಲೂ ಡೆಲ್ಲಿಲಿದ್ದರು, ಮೈಸೂರಲ್ಲಿದ್ದರು, ಕಲಾಪಕ್ಕೆ ಬಂದಿರಲಿಲ್ಲ ಅವರು. ಅವರ ರಾಜೀನಾಮೆಗೆ ದೇಶಾದ್ಯಂತ ಆಕ್ರೋಶ ಹೆಚ್ಚಾಯಿತು. ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಪಕ್ಷಗಳು ಕೂಡ ಜಿದ್ದಿಗೆ ಬಿದ್ದವು, ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋಕ್ಕೆ ಶುರು ಮಾಡಿದ್ವು. ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತು. ಆದರೆ ಪ್ರತಾಪ್ ಸಿಂಹ ಮಾತ್ರ ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರಲಿಲ್ಲ ಈ ಘಟನೆ ಆದ ಮೇಲೆ. ಆದರೆ ಈಗ ಇವತ್ತೊಂದು ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತಾದರೂ ಮೌನ ಮುರಿತಾರ ಪ್ರತಾಪ್ ಸಿಂಹ? ನಮಗನ್ನಿಸ್ತಾ ಇದೆ ಅವರು ಈ ತನಿಖೆ ಆಗುವವರೆಗೂ ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ ತನಿಖೆ ಅವರು ಯಾವ ಕಾರಣಕ್ಕೋಸ್ಕರ ದಾಳಿ ಮಾಡಿದರು, ಯಾವ ಕಾರಣಕ್ಕೋಸ್ಕರ ಸಂಸತ್ನ ಒಳಗಡೆ ಪ್ರವೇಶ ಮಾಡಿದರು ಅದು ಸೆಕೆಂಡ್ರಿ. ಆದರೆ ಈಗ ಪಾಸ್ ಹೋಗಿರೋದು ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ, ಹಾಗಾಗಿನೇ ಈಗ ಸಹಜವಾಗಿ ಅವರ ಸ್ಪಷ್ಟನೆಯನ್ನು ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಮನೋರಂಜನ್ ಪರ್ಚೆನಾ ಅಥವಾ ನಿಮ್ಮ ಡೈರೆಕ್ಟಾಗಿ ಪರ್ಚೆನಾ, ನಿಮ್ಮ ಪಿ ಎಂ ಮೂಲಕ ಪಾಸ್ಗಳು ಹೋಗಿತ್ತಾ, ಈ ಹಿಂದೆ ಏನಾದರೂ ಮೈಸೂರಿನಲ್ಲಿ ಮೀಟ್ ಆಗಿದ್ದ ಅವನು? ಈಗ ಯಾಕಂದರೆ ಪ್ರತಾಪ್ ಸಿಂಹ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೇಕು ಅಂಥೇಳಿ ವಿರೋಧ ಪಕ್ಷಗಳು ಕೂಡ ಒತ್ತಾಯವನ್ನು ಮಾಡ್ತಾನೆ ಇದ್ದಾವೆ. ಅವ್ರ ವಿರುದ್ಧ ಕೇಸ್ ಆಗಬೇಕು ಅಂತ, ತನಿಖೆ ಆಗಬೇಕು ಅಂತ. ಆದರೆ ಇಲ್ಲಿವರೆಗೂ ಆಗಿಲ್ಲ. ಅವರು ರಾಜೀನಾಮೆ ಕೂಡ ಕೇಳ್ತಾ ಇದ್ದಾರೆ, ಹೋರಾಟಗಳು ನಡೆದವು. ಘಟನೆ ಆದಮೇಲೆ ಇದೇ ಮೊದಲ ಬಾರಿಗೆ ಸಾರ್ವಜನಿಕ ಒಂದು ಸಭೆಯಲ್ಲಿ ಪ್ರತಾಪ್ ಸಿಂಹ ಅವರು ಭಾಗಿಯಾಗ್ತಾ ಇದ್ದಾರೆ ಕೊಡವ ಸಮಾಜದ ಕಾರ್ಯದಲ್ಲಿ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಪ್ರತಾಪ್ ಸಿಂಹ ಅವರ ಹೇಳಿಕೆ ಅಥವಾ ಅವ್ರ ಸ್ಪಷ್ಟತೆ ಓವರಾಲ್ ಇಡೀ ದೇಶನೇ ಅಂತ ಹೇಳ್ಬೋದು ಕಾಯ್ತಾ ಇದೆ ಅಂತ. ಬಟ್ ಇವತ್ತು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಿದ್ದಾರೆ, ಮೌನ ಮುರಿದ್ರೆ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ, ಇಲ್ಲದೇ ಇದ್ದರೆ ಏನೋ ಆಗಿರಬಹುದು ಅನ್ನುವಂಥದ್ದು ಹಾಗೆ ಉಳಿದುಕೊಳ್ಳುತ್ತೆ ಅಂತೇಳಿ. ಖಂಡಿತವಾಗಿ ಪ್ರಭು, ಯಾಕೆ ಅಂತ ಹೇಳಿದ್ರೆ ಸಂಸತ್ನಲ್ಲಿ ಒಂದು ಸ್ಮೋಕ್ ಬಾಂಬ್ ಅನ್ನ ಸಿಡಿಸಿದಂತಹ ಒಂದು ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಅವರ ಒಂದು ಸ್ಪಷ್ಟನೆ ಖಂಡಿತವಾಗಿ ಅಗತ್ಯ ಇರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಏನೋ ಮೈಸೂರಿನಿಂದ ಹೋಗಿರುವಂತಹ ಮನೋರಂಜನ್ ಏನಿದ್ದಾನೆ, ಈತನಿಗೆ ಪಾಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸಂಸದರ ಕಚೇರಿಯಿಂದ. ಹೀಗಾಗಿಯೇ ಸಂಸದರ ವಿರುದ್ಧವಾಗಿ ವಿರೋಧ ಪಕ್ಷಗಳು ಕೂಡ ಈಗಾಗಲೇ ಹಲವು ಬಾರಿ ಪ್ರತಿಭಟನೆಗಳನ್ನ ಮಾಡಿದಂತಿರಬಹುದು. ಜೊತೆಗೆ ಎಲ್ಲರನ್ನೂ ವಿಚಾರಣೆಗೊಳಪಡಿಸಿದಂತೆಯೇ ಸಂಸದರನ್ನು ಕೂಡ ಒಳಪಡಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ರು. ಇಷ್ಟು ದಿನಗಳ ಕಾಲ ಮೌನವಾಗಿದ್ದಂತಹ ಪ್ರತಾಪ್ ಸಿಂಹ ಅವರು ಈಗ ಮೈಸೂರಿಗೆ ಆಗಮಿಸಿರ್ತಕ್ಕಂಥದ್ದು, ಮೈಸೂರಿಗೆ ಬರುವ ಮುಖಾಂತರ ಏನು ಇವತ್ತು ಬೆಳಿಗ್ಗೆ 10:30ಕ್ಕೆ ಕೊಡಗಿನ ಸೋಮವಾರಪೇಟೆಯಲ್ಲಿ ಕೊಡವ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಸಂಜೆ 6 ಗಂಟೆವರೆಗೂ ಕೂಡ ಕುಶಾಲನಗರದಲ್ಲಿ ಹನುಮ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಇವತ್ತು ಮೌನ ಮುರಿಯುವಂತಹ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಘಟನೆ ಬಳಿಕ ಮೊದಲ ಬಾರಿಗೆ ಸಾರ್ವಜನಿಕ ಸಭೆಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಮೈಸೂರಿನ ನಿವಾಸದಿಂದ 9 ಗಂಟೆಯ ವೇಳೆಗೆ ಅಂದ್ರೆ 8:30 to 9 ಗಂಟೆಯ ವೇಳೆಗೆ ಅವರು ಹೊರಡುತ್ತಿದ್ದಾರೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗುವಂತಹ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ಕೊಡ್ತಕ್ಕಂಥದ್ದು ಅಂದ್ರೆ ಮನೋರಂಜನ್ ಪರಿಚಯ ಇದ್ದಂತಹ ವ್ಯಕ್ತಿಯ ಅಥವಾ ಪರಿಚಯಸ್ಥರಿಂದ ಪಾತನ್ನ ಪಡೆದಿರತಕ್ಕಂತ ವ್ಯಕ್ತಿಯ ಅಥವಾ ಸಂಸದರಿಗೂ ಅವ್ರಿಗೂ ಯಾವುದೇ ರೀತಿಯಾದಂತಹ ಸಂಪರ್ಕ ಇರಲಿಲ್ವಾ ಅಥವಾ ಇತ್ತ, ಜೊತೆಗೆ ಯಾವ ಉದ್ದೇಶಕ್ಕೆ ಈತ ಮಾಡಿದ್ದಾನೆ ಅಂದ್ರೆ ಪ್ರಕರಣ ಏನು ತನಿಖೆಯ ಹಂತದಲ್ಲಿ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅಥವಾ ತನಿಖೆ ಸಂಪೂರ್ಣವಾದ ನಂತರ ಮಾಹಿತಿಯನ್ನ ಕೊಡಬೇಕು, ಆತನಿಗೂ ನನಗೂ ಯಾವ ಒಂದು ಸಂಬಂಧ ಇತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅನ್ನೋ ರೀತಿಯಲ್ಲಿ ಅವರು ಮೌನವಾಗಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಮೌನ ಮುರಿಯುವಂತಹ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಮನೋರಂಜನೆ ಸಂಬಂಧಪಟ್ಟಂತೆ ಪಾಸು ಅವರ ಕಚೇರಿಯಿಂದ ಕೊಟ್ಟಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆಯನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಹಲವು ಸಂಘಟನೆಗಳಿರ್ಬೋದು, ವಿರೋಧ ಪಕ್ಷಗಳಿರ್ಬೋದು ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡಿದ್ರು, ಜೊತೆಗೆ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಅವರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿತ್ತು. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಒಂದು ಅಂತ್ಯವನ್ನ ಹಾಡುವಂತಹ ನಿಟ್ಟಿನಲ್ಲಿ ಅಂದ್ರೆ ಸಂಸದರ ಕಚೇರಿಯಿಂದ ಏನ್ ಪಾಸ್ ಹೋಗಿದೆ, ಈ ಪಾಸಿಗೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಯಾಕೆಂತ ಹೇಳಿದ್ರೆ ಇವತ್ತು ಸಾರ್ವಜನಿಕ ಸಭೆಯಲ್ಲಿ ಅವರು ಬಹಳ ದಿನಗಳ ನಂತರ ಭಾಗಿಯಾಗ್ತಾ ಇರತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.